ಇಂದು ನಮ್ಮ ಆರೋಗ್ಯ ಸಮತೋಲನವಾಗಿ ಕಾಪಾಡಿಕೊಳ್ಳೋದು ಸವಾಲಿನ ವಿಷಯ ಒಂದು ಕುಟುಂಬದಲ್ಲಿ ಒಬ್ಬ ಅನಾರೋಗ್ಯ ವ್ಯಕ್ತಿ ಇದ್ರೆ ಇಡೀ ಕುಟುಂಬ ಅವನತಿ ಹೊಂದ ಇತ್ತು ಇವತ್ತು ನಮ್ಮ ಪುರಾತನ ಆಹಾರ ಪದ್ಧತಿ ಬಳಸಿಕೊಂಡು ಆರೋಗ್ಯ ಕಾಪಾಡಿಕೊಳ್ಳಬಹುದು ಅಷ್ಟಕ್ಕೂ ಅದು ಯಾವ ಆಹಾರ ನಮ್ಮ ಪುರಾತನ ಪದ್ಧತಿಯ ಶೈಲಿ ಯಾವುದು ಎಂಬುದರ ಬಗ್ಗೆ ತಿಳಿಸೋದಕ್ಕೆ ಆ ಆಹಾರ ಪದ್ಧತಿಯನ್ನ ಈಗ ಇಡೀ ಭಾರತದಾದ್ಯಂತ ತಲುಪಿಸ್ತಾ ಇದ್ದಾರೆ ಯಾರವರು ನೋಡಿ ಈ ಸಂದರ್ಶನ ಕಾರ್ಯಕ್ರಮದಲ್ಲಿ బ్లూమ్ టీవీయ విశేష సందర్శన కార్యక్రమకి స్వాగత నన్ను రూపా చంద్ ಆಧುನಿಕ ಶೈಲಿಯಲ್ಲಿ ನಾವು ಒತ್ತಡ ಹಾಗೆ ಫ್ಯಾಷನ್ನಿಂದಾಗಿ ಆರೋಗ್ಯದ ಕಡೆ ಹೆಚ್ಚು ಗಮನವನ್ನೇ ಕೊಡ್ತಾ ಇಲ್ಲ ಇನ್ನು ನಮ್ಮ ಆರೋಗ್ಯಕ್ಕಾಗಿ ಹೆಚ್ಚು ಹೆಚ್ಚು ಹಣವನ್ನು ವ್ಯಯ ಮಾಡ್ತಾ ಇದ್ದೇವೆ ಹಿಂದೆ ಪುರಾತನ ಕಾಲದಲ್ಲಿ ನಮ್ಮ ಪೂರ್ವಜರು ತಮ್ಮ ಆರೋಗ್ಯದ ಸಮತೋಲನವನ್ನು ಕಾಪಾಡ್ಕೊಳ್ತಾ ಇದ್ದರು ಆದರೆ ಈಗ ನಾವು ತಿನ್ನುವಂಥ ಆಹಾರವೇ ವಿಷಮಯವಾಗಿರುವಂಥದ್ದು ಆದರೆ ನಮ್ಮ ಆರೋಗ್ಯವನ್ನು ಈಗ ಸರಿದೂಗಿಸ್ಕೊಂಡು ಹೋಗೋದಕ್ಕೆ ಈಗ ನಾವು ಮತ್ತೆ ಸಿರಿಧಾನ್ಯವನ್ನು ಉಪಯೋಗಿಸ್ಕೊಳ್ಳೋದಕ್ಕೆ ಇದ್ದೇವೆ ಇನ್ನು ಸಿರಿಧಾನ್ಯಗಳು ಯಾವುವು ಅದನ್ನು ಹೇಗೆ ಉಪಯೋಗಿಸಬೇಕು ಅದರಿಂದ ಆಗುವಂಥ ಪ್ರಯೋಜನಗಳೇನು ಎಂಬುದನ್ನು ಇದನ್ನು ಸಂದರ್ಶನ ಕಾರ್ಯಕ್ರಮದಲ್ಲಿ ನಾವು ಕೂಡ ತಿಳಿಸ್ತಾ ಹೋಗ್ತೇವೆ ಇನ್ನು ವೈಜ್ಞಾನಿಕವಾಗಿ ಕೂಡ ದೃಢಪಟ್ಟಿರುವಂಥದ್ದು ಸಿರಿಧಾನ್ಯದಲ್ಲಿ ಹೆಚ್ಚಾಗಿ ನಾರಿನ ಅಂಶ ಇರುವಂಥದ್ದು ಕೊಬ್ಬಿನ ಅಂಶ ಕಡಿಮೆ ಪ್ರಮಾಣದಲ್ಲಿರುವಂಥದ್ದು ಈ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಇವತ್ತು ನಮ್ಮೊಂದಿಗೆ ಸಿರಿಧಾನ್ಯಗಳ ಬಗ್ಗೆ ಹೆಚ್ಚಾಗಿ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಮಿಲೆಟ್ ಹೌಸ್ನ ಮಾಲೀಕರಾದಂಥ ಕಾರ್ತಿಕ್ ಅವರು ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿ ಅವರೊಂದಿಗೆ ಸಾಕಷ್ಟು ವಿಷಯಗಳು ನಾವು ತಿಳ್ಕೊಳ್ಳೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಇನ್ನು ವೀಕ್ಷಕರೇ ಈ ಮಿಲೆಟ್ ಹೌಸ್ ಎಲ್ಲಿದೆ ಅಂದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಮಳ್ಳೂರು ಗ್ರಾಮದಲ್ಲಿ ಈ ಮಿಲೆಟ್ ಹೌಸ್ ಇರುವಂತದ್ದು ಒಂದು ರೀತಿ ಭಾರತದಲ್ಲಿ ಮೂಲೆ ಮೂಲೆಗೂ ತಲುಪ್ತಾ ಇದೆ ಈ ಮಿಲೆಟ್ ಹೌಸ್ ಎನ್ನುವಂತಹ ಒಂದು ಪ್ರಾಡಕ್ಟ್ ಇನ್ನು ಭಾರತದಲ್ಲಿಯೇ ಆಹಾರ ಕ್ರಾಂತಿಯನ್ನ ಉಂಟು ಮಾಡೋದಕ್ಕೆ ಹೊರಡುವಂಥದ್ದು ಬನ್ನಿ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ ಸರ್ ನೀವು ಮೂಲತಃ ಹೇಗೆ ಈ ಮಿಲೆಟ್ ಹೌಸನ್ನು ಶುರು ಮಾಡಿದ್ದು ನೀವು ಮೂಲತಃ ಏನಾಗಿದ್ರಿ ಯಾಕಾಗಿ ಈ ಸ್ಫೂರ್ತಿ ಬಂತಿದ್ದಾನೆ ಶುರು ಮಾಡೋದು ಮೇಡಮ್ ನಾವು ಆ್ಯಕ್ಚುಲಿ ಒಬ್ಬ ಇಂಜಿನಿಯರು ಕಾಲೇಜ್ ಸ್ಕೂಲ್ ಟಾಪರ್ ಕೂಡ ಹೌದು ಇಷ್ಟು ಬಹುರಾಷ್ಟ್ರೀಯ ಕಂಪನಿಯಲ್ಲಿ ಕೆಲಸ ಮಾಡ್ತಿರೋ ನಾನು ಇಲ್ಲಿ ಬಂದು ಈಗ ಒಬ್ಬ ರೈತ ರೈತ ಕುಟುಂಬಕ್ಕೆ ಸಹಾಯ ಮಾಡುತ್ತಾ ಮಿಲ್ಲೆಟ್ ಹೌಸನ್ನ ಸೃಷ್ಟಿ ಮಾಡಬೇಕಂದ್ರೆ ಮೈನ್ ಕಾರಣವೇ ಒಂದು ನಮ್ಮ ಎಲ್ಲರಿಗೂ ಆರೋಗ್ಯ ಕೊಡಬೇಕು ಅನ್ನೋ ಒಂದು ಮೈನ್ ರೀಸನ್ನು ಯಾಕಂದ್ರೆ ನಮ್ಮ ಮೂರು ವರ್ಷದ ಹಿಂದೆ ನಮ್ಮ ಮನೆಯಲ್ಲಿ ಈ ಗ್ಯಾಸ್ಟ್ರಿಕ್ ಇತ್ತು ಮತ್ತು ಬಿ ಪಿ ಶುಗರು ಮತ್ತು ಕೈಕಾಲು ನೋವಿಂದ ನಮ್ಮ ಮನೇಲಿ ನರಳುತ್ತಿದ್ದರು ಸೊ ಈ ಸಿರಿಧಾನ್ಯ ಮಾಲ್ಟ್ ನಾವು ಮಾಡಿ ನಾವು ಅದನ್ನು ಸ್ಟಾರ್ಟ್ ಮಾಡ್ದಾಗಿಂದ ಒಂದೇ ಒಂದು ವಾರದಲ್ಲಿ ನಮ್ಮ ಮನೆಯಲ್ಲಿ ಗ್ಯಾಸ್ಟ್ರಿಕ್ ಇರ್ಬೋದು ಕೈಕಾಲು ನೋವಿರ್ಬೋದು ಮತ್ತು ಬಿ ಪಿ ಶುಗರ್ ಎಲ್ಲ ಒಂದೇ ತಿಂಗಳಲ್ಲಿ ನಮ್ಮ ಅಪ್ಪಗೆ ನಾರ್ಮಲ್ ಬಂದಿದೆ ಸೊ ಇದು ಇಷ್ಟು ಉಪಯೋಗ ನಮಗಾಗಿರೋದ್ರಿಂದ ಇದನ್ನು ಪ್ರತಿಯೊಬ್ಬರಿಗೂ ಮುಟ್ಸೋಣ ಎಲ್ಲರಿಗೂ ಎಲ್ಪ್ ಆಗಲಿ ಮತ್ತು ಅಷ್ಟೇ ಅಲ್ಲದೆ ರೈತರಿಂದ ನಾವು ಡೈರೆಕ್ಟಾಗಿ ಬೀಜ ಕೊಟ್ಟು ಬೆಳೆ ಬೆಳೆಸ್ಕೊತಿರೋದ್ರಿಂದ ಅವ್ರಿಗೂ ಉಪಯೋಗ ಆಗುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ಈ ಒಂದು ಸ್ವಾವಲಂಬಿಯಾಗಿ ಇದಕ್ಕೆ ಸಹಾಯ ಮಾಡೋಣ ಅನ್ನೋ ದೃಷ್ಟಿಯಿಂದ ನಾನು ನಮ್ಮ ಅಪ್ಪಗೆ ಸಹಾಯ ಮಾಡೋಕ್ಕೆ ನಿಂತಿದ್ದೀನಿ ಮೇಡಮ್ ಅಂದ್ರೆ ಮೊದಲು ಇದನ್ನು ನೀವು ಮನೆಯಲ್ಲೇ ಪ್ರಯೋಗ ಮಾಡಿ ತದನಂತರ ಜನರಿಗೆ ತಲುಪಿಸೋದಕ್ಕೆ ಪ್ರಯತ್ನ ಪಡ್ತಿದ್ದೀರಾ ಸರ್ ಇದು ಭಾರತದಲ್ಲೇ ಪ್ರಥಮ ಪ್ರಯೋಗ ಅಂತ ತಿಳಿದುಪಟ್ವಿ ಯಾವ ರೀತಿ ಅದನ್ನು ವಿವರಿಸೋದಾದ್ರೆ ನೀವು ಓಕೆ ಮೇಡಮ್ ಈಗ ನಾವು ಈಗ ಮಾರ್ಕೆಟ್ ಅಲ್ಲಿ ಹೋಗಿ ನೀವು ಯಾವುದೇ ಒಂದು ನ್ಯೂಟ್ರಿಷನ್ ಪ್ರಾಡಕ್ಟ್ ತಗೊಳ್ಳಿ ಅದರಲ್ಲಿ ಮೈನ್ ಅಕ್ಕಿ ಗೋಧಿ ಸಕ್ಕರೆ ಸೋಯಾ ಇರುತ್ತೆ ಈಗ ನಮ್ಮ ವರ್ಲ್ಡ್ ಫೇಮಸ್ ಆಗಿರುವ ಏನು ಡಾ ನಮ್ಮ ಡಾಕ್ಟರ್ ಬಿ ಎಂ ಹೆಗಡೆ ಪದ್ಮಭೂಷಣ ಪ್ರಶಸ್ತಿ ಬಂದಿದೆ ಮತ್ತು ಸಿರಿಧಾನ್ಯಗಳ ಪಿತಾಮಹ ಅಂದ್ಕೊಂಡಿರೋ ಡಾಕ್ಟರ್ ಖಾದರ್ ಅವರು ಇರ್ಬೋದು ಇವರೇ ಹೇಳಿದ್ದಾರೆ ನೀವು ಗೋಧಿ ತಿನ್ಬೇಡ್ರಯ್ಯ ನಿಮಗೆ ಗೋಧಿ ಮತ್ತು ಬಾರ್ಲಿ ತಿಂದರೆ ಅದರಲ್ಲಿರೋ ಗ್ಲೂಟೆನಿಂದ ನಿಮಗೆ ಪ್ಯಾನ್ ಕ್ರೇಸ್ ಹಾಳಾಗಿ ನೀವು ಪರ್ಮನೆಂಟಾಗಿ ಡಯಾಬಿಟಿಸ್ ಆಗ್ತೀರಾ ನೀವು ಆರೋಗ್ಯವಾಗಿರೋರ ಸಮೇತ ಅದನ್ನು ತಿಂದರೆ ಡಯಾಬಿಟಿಸ್ ಬರುತ್ತೆ ಅಂತ ನಮ್ಮ ಬಿ ಎಮ್ ಹೆಗಡೆ ವರ್ಲ್ಡ್ ಫೇಮಸ್ ಆಗಿರೋರೇ ಹೇಳಿದ್ದಾರೆ ಸೊ ಇಷ್ಟೆಲ್ಲ ಗೊತ್ತಿದ್ದೂ ನಾವು ಮಾರ್ಕೆಟಲ್ಲಿ ಯಾವುದೇ ಪ್ರಾಡಕ್ಟ್ ತೊಗೊಳ್ರಿ ಆದರೆ ಎಲ್ಲರಲ್ಲೂ ಅಕ್ಕಿ ಗೋಧಿ ಸಕ್ಕರೆ ಇದೆ ಇದರಿಂದ ಎಲ್ಲ ಥರದ ಕಾಯಿಲೆ ಬರ್ತಿದೆ ಅಂತ ಗೊತ್ತಾಗಿ ನಾವು ಸಿರಿಧಾನ್ಯದಿಂದ ಎಲ್ಲ ಅದು ವಾಸಿಯಾಗುತ್ತೆ ಅಂತ ತಿಳ್ಕೊಂಡು ಸೊ ಎಲ್ಲ ಥರದ ಸಿರಿಧಾನ್ಯಗಳನ್ನು ಮೊಳಕೆ ಕಟ್ಟಿ ಇದನ್ನು ಜನಕ್ಕೆ ಕೊಡ್ತಿದ್ದೀವಿ ಇದರಿಂದ ಬೇಜಾಂತರದ ಕಾಯಿಲೆಗಳು ಒಂದೇ ವಾರದಲ್ಲಿ ಗ್ಯಾಸ್ಟ್ರಿಕ್ ಇರ್ಬೋದು ಮೈಕಾಯಿ ಕಾಯಿಲೆನೋವು ಇರ್ಬೋದು ಮತ್ತು ಯಾವುದೇ ಥರದ ಜೀರ್ಣಕ್ರಿಯೆ ಸಮಸ್ಯೆ ನಮ್ಮ ಜಾಸ್ತಿ ಜನ ಯೂತ್ಸೇ ಬಂದು ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಇದನ್ನು ತೊಗೊಂಡೋಗಿ ಆರೋಗ್ಯ ಪಡ್ಕೊತಿದ್ದಾರೆ ಮ್ಯಾಮ್ ಆದರೆ ಅಲ್ಲ ಈಗ ಸಿರಿಧಾನ್ಯ ಅಂದ್ರೆ ಜನಗಳಿಗೆ ತಿಳಿದಿರಲ್ಲ ಯಾವ್ಯಾವು ಸಿರಿಧಾನ್ಯಗಳಿದೆ ಅಂತ ಈಗ ಸಿರಿಧಾನ್ಯ ಅಂದ್ರೇನು ಸಿರಿಧಾನ್ಯಗಳು ಯಾವ್ಯಾವು ಇದ್ರ ಬಗ್ಗೆ ವಿವರಿಸೋದಾದ್ರೆ ಮ್ಯಾಮ್ ಸಿರಿಧಾನ್ಯಗಳು ಅನ್ನೋದು ಇದು ಹೊಸ ಕಾನ್ಸೆಪ್ಟ್ ಅಲ್ಲ ನೀವು ಪುರಾತನ ವರ್ಷಗಳು ಸಾವಿರಾರು ವರ್ಷಗಳಿಗೆ ಹೋದ್ರು ಅಲ್ಲಿ ಪಳಿಯುಳಿಕೆಗಳಲ್ಲಿ ಉಳಿಕೆಗಳಲ್ಲಿ ನಿಮಗೆ ಸಿಗೋದೇ ಸಿರಿಧಾನ್ಯಗಳು ಸಾವಿರಾರು ವರ್ಷಗಳ ಹಿಂದೆಯಿಂದ ನಮ್ಮ ಪುರಾತನ ಕಾಲದಲ್ಲಿರುವ ನಮ್ಮ ಧಾನ್ಯಗಳಿವು ಇದು ಹೊಸದಾಗಿ ಕು ನಲವತ್ತೈವತ್ತು ಸತಿ ಕುಲಾಂತರಿ ಮಾಡಿ ಮಾಡಿರೋ ಅಕ್ಕಿ ಗೋಧಿಯೇ ಇಲ್ಲ ಸೋಯಾ ಅಲ್ಲ ನೀವು ಅಕ್ಕಿ ಗೋಧಿ ತಿಂದರೆ ಡಯಾಬಿಟಿಸ್ ಬರುತ್ತೆ ಕುಲಾಂತರಿ ಆಗಿರೋ ಸೋಯಾ ಅಂದರೆ ನಿಮಗೆ ಕ್ಯಾನ್ಸರ್ ಕೂಡ ಬರುತ್ತೆ ಈ ಸಿರಿಧಾನ್ಯಗಳಲ್ಲಿ ನಿಮಗೆ ಏನು ಎಂಟರಿಂದ ಹನ್ನೆರಡು ಪರ್ಸೆಂಟ್ ನಾರಿ ಇರೋದ್ರಿಂದ ಮತ್ತು ಪ್ರತಿಯೊಂದು ಸಿರಿಧಾನ್ಯದಲ್ಲೂ ಒಂದೊಂದು ವಿಶೇಷವಾದ ಗುಣ ಇದೆ ಒಂದೊಂದು ಬಾಡಿ ಪಾರ್ಟ್ ಮೇಲೆ ಅದು ವರ್ಕ್ ಮಾಡುತ್ತೆ ಆದ್ದರಿಂದ ಇದು ನಮ್ಮ ದೇಹದ ಯಾವುದೇ ಕಾಯಿಲೆ ಇರಲಿ ಎಲ್ಲದಕ್ಕೂ ಒಂಥರ ತರ ಕೆಲಸ ಮಾಡುತ್ತೆ ಸರಿನ ಇತ್ತೀಚಿನ ದಿನಗಳಲ್ಲಿ ಕೂಡ ನಗರ ಪ್ರದೇಶದವರು ಹಾಗೆ ಗ್ರಾಮೀಣ ಪ್ರದೇಶದವರು ಹೆಚ್ಚಾಗಿ ಸಿರಿಧಾನ್ಯವನ್ನು ಬಳಸ್ತಾ ಇರುವಂಥದ್ದು ಇದ್ರ ಬಗ್ಗೆ ಏನು ಹೇಳ್ತೀರಾ ಮ್ಯಾಮ್ ಈಗ ಈಗ ಈ ಸಮಯ ಬೇಕಾದ್ರೆ ನೋಡ್ಕೊಳ್ಳಿ ಈ ಕೊರೋನಾ ಬಂದಿದೆ ಎಲ್ಲರಿಗೂ ಗೊತ್ತಾಗಿದೆ ನನ್ನ ಹತ್ರ ಕೋಟಿ ಇದ್ರೂ ನಾನು ನನ್ನ ಆರೋಗ್ಯ ಕೊಂಡ್ಕೊಳ್ಳೋಕಾಗಲ್ಲ ಅನ್ನೋ ಒಂದು ಮಹತ್ವ ಜನ ಎಲ್ಲ ಜನರಿಗೂ ಗೊತ್ತಾಗಿದೆ ಸೊ ಈಗ ಇವಾಗ ನಮ್ಮನ್ನೇ ತೊಗೊಳ್ಳಿ ನಾವು ಒಬ್ಬ ಇಂಜಿನಿಯರ್ ಇರ್ಬೋದು ಒಂದು ನಲ್ವತ್ತೈವತ್ತು ವರ್ಷ ಚೆನ್ನಾಗಿ ದುಡ್ದು ಎಲ್ಲ ದುಡ್ಕೊಂಡಿರ್ತೀರಿ ಮತ್ತು ನಾವು ಆ ನಲ್ವತ್ತೈವತ್ತು ವರ್ಷದಲ್ಲಿ ಎಲ್ಲ ಕಾಯಿಲೆ ಬಂದು ದುಡ್ದಿರೋ ದುಡ್ಡೆಲ್ಲ ತಗೊಂಡೋಗಿ ನಾವು ಕಾಯಿಲೆ ಸರ್ ಮಾಡ್ಕೊಳ್ಳೋಕೆ ಹಿಡ್ಕೊತೀರಿ ಅಟ್ಲೀಸ್ಟ್ ಈಗ ಜನಕ್ಕೆ ಈಗ ದೊಡ್ಡ ದೊಡ್ಡ ಸೈಂಟಿಸ್ಟು ಡಾಕ್ಟರ್ ಬಿ ಎಮ್ ಹೆಗಡೆ ಇರ್ಬೋದು ಖಾದರ್ ಇರ್ಬೋದು ಇಂಥ ದೊಡ್ಡ ದೊಡ್ಡ ಸೈಂಟಿಸ್ಟೇ ಬಂದು ಇಂತಿಂಥ ಆಹಾರ ಪದ್ಧತಿಯಿಂದ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಸಿರಿಧಾನ್ಯದ ಮುಖಾಂತರ ಹೋಗಿದ್ರೆ ನಿಮಗೆ ಈ ಥರ ಬೆನಿಫಿಟ್ಸ್ ಇದೆ ಅಂತ ಅವರೇ ಹೇಳಿರೋದರಿಂದ ಜನಕ್ಕೆ ಇಷ್ಟು ದಿನ ಜಾಗೃತಿ ಇರಲಿಲ್ಲ ಆ ಅವೇರ್ನೆಸ್ ಇವಾಗ ಮೂಡ್ತಿದೆ ಸೊ ಆ ಅವೇರ್ನೆಸ್ ಮೂಡಿ ಅವರು ಕೇಳ್ತಿದ್ದಾರೆ ನಮ್ಗೆ ಈ ಥರ ಪ್ರಾಡಕ್ಟ್ ಕೊಡಿ ಅಂತ ಅವರ ಬೇಡಿಕೆಗೆ ನಾವು ಸ್ಪಂದಿಸಿ ಈ ಒಂದು ಪ್ರಾಡಕ್ಟ್ನ ರೆಡಿ ಮಾಡಿದ್ದೀವಿ ಮೇಡಮ್ ಆರೋಗ್ಯನೇ ಭಾಗ್ಯ ಅಲ್ಲ ಆರೋಗ್ಯನೇ ಮಹಾಭಾಗ್ಯ ಅಂತ ಹೇಳ್ತಾರೆ ನಮ್ಮ ಅಕ್ಕ ಅವ್ರಿಗೆ ಸ್ವಲ್ಪ ನರಗಳು ಹೆಚ್ಚು ಕಮ್ಮಿ ಆಗಿಬಿಟ್ಟು ಅವ್ರಿಗೆ ಹುಷಾರೇ ಇರಲಿಲ್ಲ ಪಾಪ ಎರಡು ಹೆಜ್ಜೆ ನೋಡೋಕ್ಕೂ ಆಗ್ತಾ ಇರಲಿಲ್ಲ ಅವ್ರಿಗೆ ಎರಡು ಹೆಜ್ಜೆ ಮುಂದಕ್ಕೆ ಹೋಗೋಕ್ಕೂ ಆಗ್ತಾ ಇರಲಿಲ್ಲ ಎಷ್ಟು ಹಾಸ್ಪಿಟ್ಲ್ಗಳಲ್ಲಿ ನೋಡ್ಸಿದ್ರೆ ಮೇಲೆ ಆಗಿಲ್ಲ ಡಾಕ್ಟ್ರೂ ಆಗೋಲ್ಲಮ್ಮ ಇದಕ್ಕೆ ಆಪ್ರೇಷನ್ ಮಾಡೋಕ್ಕೂ ಆಗಲ್ಲ ಅಲ್ಲಲ್ಲಿ ನರಗಳಲ್ಲಿ ಮೂರ್ನಾಲ್ಕು ಕಡೆ ಕ್ಲಾಟ್ ಆಗಿಬಿಟ್ಟಿದೆ ಅಂತ ಹೇಳಿದ್ರು ಅಯ್ಯೋ ಏನಪ್ಪ ಮಾಡೋದು ಅಂತ ತುಂಬ ಸುಸ್ತಾಗ್ಬಿಟ್ಟಿದ್ರು ಲಕ್ಷಗಳು ಖರ್ಚು ಮಾಡಿದ್ದಾರೆ ಆಮೇಲೆ ನಮಗೆ ಇಮಿಲೆಟ್ ಹೌಸದ್ ಗೊತ್ತಾಯಿತು ಆ ಮಾಲ್ಟು ತಗೊಂಡಾಗಿಂದ ಮಾಲ್ಟು ತಗೊಳ್ಳೋಕೆ ಶುರು ಮಾಡಿದ್ರು ಒಂದು ವಾರಕ್ಕೆ ಅವ್ರು ಚೆನ್ನಾಗಿ ನಡೆಯೋದಕ್ಕೆ ಶುರು ಮಾಡಿದ್ರು ಊಟನೂ ಮಾಡಿದ್ರು ಉಬ್ಸ ಅಂತ ಸಿಕ್ಕಾಪಟ್ಟೆ ಉಬ್ಸ ಇತ್ತು ಹಂಗಾಗೋಬಿಟ್ಟು ತುಂಬ ಪ್ರಾಬ್ಲಮ್ ಆಗಿಬಿಟ್ಟಿತ್ತು ತುಂಬ ಇಲ್ಲಿಗೆ ಬಂದಮೇಲೆ ಅಂತು ತಗೊಂಡ್ಮೇಲೆ ಅವ್ರಿಗೂ ಸಂತೋಷ ಆಯಿತು ಮನೆ ಫ್ಯಾಮಿಲಿಯಲ್ಲಿ ಎಲ್ಲರಿಗೂ ಒಂಥರ ಖುಷಿ ಆಯಿತು ಡಾಕ್ಟ್ರ್ ಹತ್ರ ಹೋಗಿ ಹೇಳಿದಾಗ ಡಾಕ್ಟ್ರಿಗೂ ಆಶ್ಚರ್ಯ ಆಗೋಯಿತು ಆರೋಗ್ಯನೇ ಮಹಾಭಾಗ್ಯ ಅಂತ ಹೇಳಿದ್ರಲ್ಲ ಅದು ನಮ್ಗೆ ಒಂದು ವಯಸ್ಸಾದ ಮೇಲೆ ನಮಗೆ ಗೊತ್ತಾಗುತ್ತೆ ಎಷ್ಟು ಪ್ರಾಬ್ಲಮ್ ಅದು ವಯಸ್ಸು ಮೊದಲಿಂದನೇ ನಾವು ಇದನ್ನು ಉಪಯೋಗಿಸ್ಬಿಡೋದ್ರಿಂದ ನಮಗೆ ಒಳ್ಳೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾರೆ ಹೇಳಲ್ವ ಈ ಸಮುದ್ರ ಮಂಥನ ಮಾಡಿದಾಗ ಫಸ್ಟು ವಿಷ ಬರುತ್ತೆ ಆಮೇಲೆ ಅಮೃತ ಬರುತ್ತೆ ಅಂತ ಆ ವಿಷ ಅನ್ನೋದೇ ನಮ್ಮಲ್ಲಿ ಈ ಮಿಲೆ ಇದು ಮಿಲೆಲ್ಟ್ ಮಾಲ್ಟು ಕುಡಿದಾಗ ಆ ವಿಷ ಅನ್ನೋದೆಲ್ಲ ಹೋಗ್ಬಿಟ್ಟು ಅಮೃತ ಅಮೃತವನ್ನು ಆರೋಗ್ಯವಾಗಿ ಒಳ್ಳೆ ಶಿಲೆ ಥರ ನಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಪ್ರತಿಯೊಬ್ಬರು ಉಪಯೋಗಿಸಿದ್ರೆ ತುಂಬ ಒಳ್ಳೆ ಈಗ ಎಪ್ಪತ್ತೈದು ದಾಟಿ ಎಪ್ಪತ್ತಾರು ವರ್ಷದಲ್ಲಿದ್ದೀನಿ ನಾನು ಈ ಮಾಲ್ಟ್ ತಗೊಂಡ್ಮೇಲೆ ನನಗೆ ಈ ಮೈ ಕೈ ನೋವು ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಹರಿಸಿದ್ರಿಂದ ಒಳ್ಳೆ ಎಲ್ತಿಯಾಗಿದ್ದೀನಿ ನಾನು ನಾವು ಈಗ ಈ ಮಾಲ್ಟನ್ನ ತಗೊಂಡ್ಮೇಲೆ ಸುಮಾರು ಇಪ್ಪತ್ತು ದಿವಸಗಳ ನಂತರ ನನಗೆ ಆ ಮೈಕೈ ನೋವು ಜಾಯಿಂಟ್ಸು ನೋವು ಈ ಬೆನ್ನು ನೋವು ಎಲ್ಲ ತುಂಬ ಕಡಿಮೆ ಆಗಿದೆ ಈ ಯಾವುದೇ ಥರವಾದ ನೋವುಗಳು ಏನೂ ಇಲ್ಲ ಇದನ್ನು ಪ್ರತಿಯೊಬ್ಬರೂ ಆರೋಗ್ಯ ದೃಷ್ಟಿಯಿಂದ ಇದನ್ನು ಬಳಸಿ ಬಳಕೆ ಮಾಡಿದರೆ ಎಲ್ರಿಗೂ ಒಂದು ಅನುಕೂಲ ಆಗ್ತದೆ ದಯವಿಟ್ಟು ಎಲ್ಲರೂ ತಗೊಬೋದು ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ ಇದನ್ನು ಯಥೇಚ್ಛವಾಗಿ ಗಾಗೆ ಬಳಸ್ತಾ ಅವ್ರೆ ನಾವು ಕೂಡ ಸುಮಾರು ವರ್ಷಗಳಿಂದ ಬಳಸ್ತಾ ಇದ್ದೀವಿ ಇಲ್ಲಿ ಬಳಕೆ ಆದಮೇಲೆ ಭಾಳ ಅನುಕೂಲ ಆಗಿದೆ ನನ್ನ ವಯಸ್ಸು ಈಗ ಅರವತ್ತೆಂಟು ವರ್ಷ ನನಗೆ ಸುಮಾರು ಐವತ್ತೆಂಟು ಅರವತ್ತು ವರ್ಷ ಆದಾಗ ನಮ್ಮ ವಯಸ್ಸಹಜವಾಗಿ ಸಹಜವಾಗಿ ಕೀಲುಗಳು ಕಾಲುಗಳೆಲ್ಲ ನೋಯ್ ಬರ್ತಾಯಿತ್ತು ಮೊದಲು ಕಾಫಿ ಟೀ ತಗೊಳ್ತಾ ಇದ್ದೆ ಕಾಫಿ ಟೀ ತಗೊಳ್ತಾ ಇದ್ದಾಗೆಲ್ಲ ಹೊಟ್ಟೆ ಸಂಕಟ ಆಗೋದು ಗ್ಯಾಸ್ಟ್ರಿಕ್ ಆಗಿರೋದು ಪದೇ ಪದೇ ಆಸ್ಪತ್ರೆಗೆ ಹೋಗೋದು ಅಂತೆಲ್ಲ ಇತ್ತು ಇಲ್ಲಿ ಸಿರಿಧಾನ್ಯಗಳೆಲ್ಲ ಬಂದಮೇಲೆ ಸಿರಿಧಾನ್ಯಗಳು ಇಟ್ಟು ತೊಗೊಳಿದ್ಮೇಲೆ ಆ ಥರ ಯಾವುದೇ ಸೈಡ್ ಎಫೆಕ್ಟ್ಸು ನಾನಿಲ್ಲ ಮತ್ತು ಈಗ ಮನೆ ಮೇಲೆ ಹತ್ತಿ ಇಳಿಯೋದಕ್ಕೆ ನನ್ನ ಕೈಲಿ ಆಗ್ತಾ ಇರಲಿಲ್ಲ ಹತ್ತೋದು ಅಂತಂದರೆ ನಾನು ತುಂಬ ಕಷ್ಟ ಆಗ್ತಾಯಿತ್ತು ಮಾಡಿ ಮೇಲೆ ಅಂತ ಒಂದು ಸ್ಟೇರ್ ಎತ್ಕೊಳಗೆ ಆಗ್ತಾ ಇರಲಿಲ್ಲ ಈಗ ನಾನು ಧಾರಾಳವಾಗಿ ಎಲ್ಲ ಮಾಡಿ ಹತ್ತು ಇಳಿಯೋದು ಮತ್ತು ಧಾರಾಳವಾಗಿ ಆಗುತ್ತೆ ಅದು ಕಡೆ ಸಮೇಟ್ ಎತ್ಕೊಂಡ್ರದ್ದು ಸಣ್ಣ ಬ್ಯಾಗ್ ಎತ್ಕೊಂಡ್ರು ಕೂಡ ನನ್ನ ಕೈಲಿ ನಡಿಯೋಕೆ ಆಗ್ತಾ ಇರಲಿಲ್ಲ ಕಾಲುಗಳು ಇಕ್ಕಿದುಗಳೆಲ್ಲ ನೋವು ಬರ್ತಾಯಿತ್ತು ಈಗ ಇದರಿಂದ ನಾನು ಕಂಪ್ಲೀಟ್ ಅದೆಲ್ಲ ವಾಸಿ ಆಗಿದೆ ಅಂತ ನಾನು ಗೊತಾಯಿದ್ದೀನಿ ಮತ್ತು ಗ್ಯಾಸ್ಟ್ರಿಕ್ ನನಗೀಗ ಶರೀರದಲ್ಲಿ ಶುಗರ್ ಆಗಲಿ ಬಿ ಪಿ ಆಗಲಿ ಗ್ಯಾಸ್ಟ್ರಿಕ್ ಆಗಲಿ ಮೈ ಕೈ ನೋವು ಆಗಲಿ ಪದೇ ಪದೇ ಕಾಯಿಲೆ ಬರುವಂಥದ್ದಾಗಲಿ ನನ್ನಲ್ಲಿ ಈಗ ಸಮಸ್ಯೆ ಆಗಲಿ ಏನು ನನ್ನ ಹತ್ರ ಇಲ್ಲ ಈಗ ನಾನು ಪೂರ್ತಿ ಆರೋಗ್ಯವಾಗಿದ್ದೀನಿ ಅಂದರೆ ಎಲ್ಲ ಆರೋಗ್ಯದ ಸಮಸ್ಯೆಗಳಿಗೆ ರಾಮ ಬಾಣ ಸಿರಿಧಾನ್ಯ ಅಂತ ಹೇಳ್ತೀರಾ ಸರಿ ಈಗ ಸಿರಿಧಾನ್ಯವನ್ನು ಈಗ ನೀವೇನೋ ಮನೆಯಲ್ಲಿ ಮಿಲೆಟ್ ಹೌಸನ್ನು ಶುರು ಮಾಡಿದ್ರಿ ಜನರು ಇದನ್ನು ಪಡೆದುಕೊಳ್ಬೇಕು ಅಂದರೆ ನಿಮ್ಮನ್ನು ಯಾವ ರೀತಿ ಕಾಂಟ್ಯಾಕ್ಟ್ ಮಾಡಬೇಕು ನೀವು ಜನರಿಗೆ ಯಾವ ರೀತಿ ಅದನ್ನು ತಲುಪಿಸ್ತೀರಾ ಹೇಗಿದ್ರು ಮ್ಯಾಮ್ ಈಗ ಆಲ್ರೆಡಿ ನಮಗೆ ಜಾಸ್ತಿ ಜನಕ್ಕೆಲ್ಲ ಗೊತ್ತಾಗಿದೆ ಸೊ ಜಾಸ್ತಿ ಜನ ಎಲ್ಲ ಕಾಲ್ ಮಾಡ್ತಾರೆ ನಮಗೆ ದೇಶದ ಪ್ರತಿ ಭಾಗದಿಂದ ಛತ್ತೀಸ್ಗಢ ಇರ್ಬೋದು ಕೇರಳ ಇರ್ಬೋದು ಆಂಧ್ರ ಡೆಲ್ಲಿ ಎಲ್ಲಾ ಕಡೆಯಿಂದ ಕಾಲ್ಸ್ ಬರ್ತವೆ ಕೊರಿಯರ್ ಅಲ್ಲಿ ಆರ್ಡರ್ ಮಾಡ್ತಾರೆ ಸದಿಕ್ ನಾವು ಕೊರಿಯರ್ ತಲುಪಿಸ್ತಿದ್ದೀವಿ ಈಗ ನೀವು ರೈತರ ಮಗ ಆಗಿರೋದ್ರಿಂದ ರೈತರ ಸಮಸ್ಯೆಗಳು ಕೂಡ ನಿಮಗೆ ತಿಳಿದೇ ಇರುತ್ತೆ ಈಗಾಗಲೇ ನೀವು ರೈತರಿಗೂ ಕೂಡ ಸಾಕಷ್ಟು ಸಿರಿಧಾನ್ಯಗಳನ್ನು ಕೊಡ್ತೀರಾ ಅದನ್ನ ಬೆಳೆಸೋದಕ್ಕೆ ಕೂಡ ಪ್ರೋತ್ಸಾಹ ಮಾಡ್ತೀರಾ ಇನ್ನು ಅವ್ರು ಬೆಳೆದಂತ ಸಿರಿಧಾನ್ಯವನ್ನ ನೀವೇ ಕೊಂಡ್ಕೊಳ್ತೀರಾ ಅಂತ ಕೇಳ್ಪಟ್ವಿ ಹೇಗೆ ಮ್ಯಾಮ್ ಇದು ಏಕೆಂದ್ರೆ ನಮ್ಮ ಅಪ್ಪ ಮೂರು ವರ್ಷದ ರೈತರು ಅವರು ಏನು ಜಿಲ್ಲಾ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ಬಂದಿದೆ ಅಂದರೆ ಇದ್ರ ಏನು ನಮ್ಮ ಬ್ಯಾಕ್ ಗ್ರೌಂಡ್ ಫುಲ್ ಕಂಪ್ಲೀಟ್ ನಾವೆಲ್ಲ ರೈತರು ರೈತರ ಪ್ರತಿಯೊಂದು ಕಷ್ಟ ನಮಗೆ ಗೊತ್ತಿದೆ ಸೊ ನಾವೀಗ ಇದನ್ನ ಏನು ಮಾಡ್ತಿದ್ದೀರಿ ಅಂದರೆ ನಮಗೆ ಎಷ್ಟು ಧಾನ್ಯಗಳು ಬೇಕು ಸಿರಿಧಾನ್ಯ ಇರ್ಬೋದು ಬೇರೆ ಕಾಳು ಇರ್ಬೋದು ಅಷ್ಟು ಬೇಕು ಅನ್ನೋದನ್ನ ನಾವು ಮೊದಲೇ ರೈತರಿಗೆ ಆರ್ಡರ್ ಕೊಡ್ತೀವಿ ಮತ್ತು ಸಾವಯವವಾಗಿ ಆರ್ಗ್ಯಾನಿಕ್ಕಾಗಿ ಯಾವ ಥರ ಬೆಳಿಬೇಕು ಅಂತ ಅವ್ರಿಗೆ ಟ್ರೈನಿಂಗ್ ಕೊಡ್ತೀವಿ ನಾವೇ ಟ್ರೈನಿಂಗ್ ಕೊಡ್ತೀವಿ ಸೊ ಅಷ್ಟು ಆರ್ಡರ್ನ ಅವರು ನಮಗೆ ಯಾವ ಥರ ಬೇಕು ಆ ಥರ ಆರ್ಗ್ಯಾನಿಕ್ಕಾಗಿ ಬೆಳೆದು ಕೊಡ್ತಾರೆ ಈಗ ನನ್ನೂರಿಂದ ಐನೂರು ಎಕರೆಗೆ ಬಿತ್ತನೆ ಬೀಜ ಕೊಟ್ಟಿದ್ದೀವಿ ಮ್ಯಾಮ್ ಒಂದು ಇನ್ನೂರಿಂದ ಮುನ್ನೂರು ರೈತ ಕುಟುಂಬಗಳು ಇವತ್ತು ಇದರಿಂದ ಅನುಕೂಲ ಪಡ್ಕೊತಿದ್ದಾವೆ ಸೊ ಆ ರೈತರಿಂದ ಡೈರೆಕ್ಟಾಗಿ ತೊಗೊಂಬಂದು ನಾವು ಮೊಳಕೆ ಕಟ್ಟಿ ಪ್ರೊಸೆಸ್ ಮಾಡಿ ಎಲ್ಲ ನ್ಯಾಚುರಲ್ಲಾಗಿ ಮಾಡ್ತಿದ್ರು ಇಲ್ಲಿ ಒಂದು ನಮಗೆ ಒಂದು ಮೂವತ್ತು ಜನ ಕೆಲಸಗಾರರಿದ್ದಾರೆ ಇನ್ನೂರು ಮುನ್ನೂರು ರೈತ ಕುಟುಂಬಗಳಿಗೆ ಸಹ ಸಹಾಯ ಆಗಿದ್ದಾರೆ ಈ ಒಂದು ಒಳ್ಳೆ ಪರಿಕಲ್ಪನೆಗೆ ಕೈ ಜೋಡಿಸಬೇಕು ಅಂತಾನೆ ಸ್ವಾವಲಂಬಿಯಾಗಿ ರೈತರ ಮಗ ಆಗಿರೋದ್ರಿಂದ ರೈತರ ಸಮಸ್ಯೆಯನ್ನು ಆಲಿಸಿ ಅವರ ಸಮಸ್ಯೆಗಳು ಯಾವ ರೀತಿ ಇದೆ ಅಂತ ಕೂಡ ಅವರಿಗೆ ಸ್ಪಂದಿಸಿ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಕೂಡ ನೀವು ಮಾಡ್ತಾ ಇದ್ದಾರೆ ಅಂದರೆ ಅವರು ಕೂಡ ಸಿರಿಧಾನ್ಯವನ್ನು ಬೆಳೆದ್ರೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಬಹುದು ಅದೇ ನೀವು ಹೇಳ್ದಂಗೆ ಈಗ ಪುರಾತನ ಕಾಲದ ಪದ್ಧತಿಗಳು ಇದನ್ನು ಅಂತೀರಾ ಇದನ್ನು ನಾವು ಮರ್ತಿದ್ದೇ ನಮ್ಮ ಪ್ರಾಣಕ್ಕೆ ಕೂತಾಯ್ತಾ ಅಂತ ನಿಜ ಮ್ಯಾಮ್ ಇದು ನಾನೊಬ್ಬ ಹೇಳೋದಲ್ಲ ಪ್ರತಿಯೊಬ್ಬರು ಎಜುಕೇಟೆಡ್ ಸಮೇತ ಇವತ್ತು ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ದಾರೆ ಈಗ ನಾನು ಹೇಳಿದೆ ಬಿ ಎಂ ಹೆಗಡೆ ಅನ್ನೋರು ಪದ್ಮಭೂಷಣ ಪ್ರಶಸ್ತಿ ನಮ್ಮ ದೇಶದಲ್ಲೇ ರೆಕಗ್ನೈಸ್ ಆಗಿರೋ ಒಬ್ಬ ಪ್ರಖ್ಯಾತ ಡಾಕ್ಟರ್ ಅವರು ಅವರು ಸಮೇತ ಹೇಳ್ತಿದ್ರೆ ಕುಲಾಂತರಿ ಮಾಡಿರೋ ಈ ಗೋಧಿ ತಿಂದರೆ ನಮ್ಮ ಆರೋಗ್ಯಕ್ಕೆ ಹಾನಿಕಾರಕ ಅಂತ ಇಷ್ಟು ದಿನ ಯಾರೂ ಹೇಳ್ತಿರಲಿಲ್ಲ ನಿಮಗೆ ಡಯಾಬಿಟಿಸ್ ಬಂದರೆ ನಿಮಗೆ ಗೋಧಿ ತಿನ್ನಿ ಅಂತ ಹೇಳ್ತಿದ್ರು ಬಟ್ ಈಗ ಡಾಕ್ಟ್ರುಗಳೆಲ್ಲ ರಿಸರ್ಚ್ ಮಾಡಿ ಒಂದು ಜಾಗೃತಿ ಮೂಡಿಸ್ತಿದ್ದಾರೆ ಸೊ ಈ ಜಾಗೃತಿ ಮೂಡಿ ನಾವೆಲ್ಲ ಯಾವ ಕಡೆಗೆ ಹೋಗ್ತಾ ಸಾಕ್ತಾಯಿದ್ದೀರಂದರೆ ಮತ್ತೆ ನಮ್ಮ ಪುರಾತನ ಕಾಲದ ಧಾನ್ಯಗಳು ಯಾವ ಪದ್ಧತಿ ಇತ್ತು ಎಲ್ಲ ನೈಸರ್ಗಿಕವಾಗಿ ಉಪಯೋಗಿಸೋದ್ರ ಬಗ್ಗೆ ಈಗ ಜಾಗೃತಿ ಅದಕ್ಕೆ ನಾವು ಒಂದು ಸರ್ ಈಗಾಗ್ಲೇ ಸಿರಿಧಾನ್ಯ ಸಿರಿ ಅಂದ್ರೆ ಸಿರಿನೂ ಇದೆ ಕೂಡ ಸಂತಸನೂ ಎರಡೂ ಕೂಡ ಇದೆ ಒಂದ್ ರೀತಿ ಸಿರಿಧಾನ್ಯವನ್ನ ಬಳಸಿದ್ರೆ ನಾವು ಆಲ್ಮೋಸ್ಟ್ ಆರೋಗ್ಯಕರವಾಗಿ ಸಂತಸವಾಗಿ ಇರ್ತೀವಿ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುವಂತದ್ದು ಈಗ ನೀವು ಭಾರತದಲ್ಲಿ ಆರೋಗ್ಯ ಕ್ರಾಂತಿಯನ್ನ ಮಾಡೋದಕ್ಕೆ ಹೊರಟಿದೀವಿ ಅಂತ ಹೇಳಿದ್ರೆ ಇದು ಯಾವ ರೀತಿ ಈಗ ತಾನೇ ನಾನು ಸ್ವಲ್ಪ ನಿಮ್ಗೆ ಹೇಳಿದೆ ಆರೋಗ್ಯ ನಿಮಗೆ ಆರೋಗ್ಯ ಈಗ ಕೆಟ್ಟಿದೆ ಅಂದರೆ ನಿಮ್ಮ ಆರೋಗ್ಯ ಯಾಕೆ ಕೆಡ್ತು ಫಸ್ಟ್ ಅದನ್ನು ತಿಳ್ಕೋಬೇಕು ಅದರ ಸಿಂಪಲ್ ಒಂದೇ ಸೆಂಟೆನ್ಸಲ್ಲಿ ಹೇಳ್ಬೇಕಂದ್ರೆ ಬಿಳಿ ಅಕ್ಕಿ ಗೋಧಿ ಸಕ್ಕರೆ ಸೋಯಾ ಬಾರ್ಲಿ ಈ ಐದು ಪದಾರ್ಥಗಳಿಂದಲೇ ಎಲ್ಲ ಥರದ ಕಾಯಿಲೆಗಳು ಬರ್ತಿರೋದು ಮಾರ್ಕೆಟಲ್ಲಿರೋ ಯಾವುದೇ ನ್ಯೂಟ್ರಿಷನ್ ಡ್ರಿಂಕ್ ತಗೊಳ್ಳಿ ಐವತ್ತರಿಂದ ಎಪ್ಪತ್ತು ಪರ್ಸೆಂಟು ಅದರಲ್ಲಿ ಗೋಧಿ ಮತ್ತು ಬಾರ್ಲಿ ಹಾಕಿ ಮಾಡಿರೋದ್ರಿಂದ ನಿಮಗೆ ಅವರು ಡೈರೆಕ್ಟಾಗಿ ನ್ಯೂಟ್ರಿಷನ್ ಕೊಡೋ ಬದಲು ನಿಮಗೆ ರೋಗ ಬರುವಂಥದ್ದು ಒಂದು ಪ್ರಾಡಕ್ಟ್ನ ಕೊಡ್ತಿದ್ದಾರೆ ಅಂತಲೇ ಹೇಳ್ಬೋದು ಸೊ ಈಗ ಈ ಮಾಲ್ಟ್ ಇದು ಸಿರಿಧಾನ್ಯಗಳಿಂದ ಮಾಡಿರೋದ್ರಿಂದ ಸೊ ಇದು ನಿಮ್ಮ ದೇಹದ ಒಂದೊಂದು ಭಾಗದಲ್ಲೂ ಕೆಲಸ ಮಾಡುತ್ತೆ ಸೊ ಇದು ಆಲ್ರೆಡಿ ಪ್ರೂವ್ ಆಗಿದೆ ಇದನ್ನು ಮೊಳಕೆ ಕಟ್ಟಿ ಬೇರೆ ನಾವು ತೊಗೋತಿದ್ದೀರಿ ಸೊ ನಮ್ಗೆ ಎಷ್ಟೋ ಜನ ಇಲ್ಲಿ ಗ್ರಾಹಕರು ಇದ್ದಾರೆ ಅದರಿಂದ ಅವ್ರು ಬೆನಿಫಿಟ್ಸ್ ತೊಗೊಂಡಿದ್ದಾರೆ ಅವರೇ ಬಂದು ನಮಗೆ ಧನ್ಯವಾದ ಹೇಳ್ಬಿಟ್ಟು ಹೋಗ್ತಾರೆ ನಾವು ನೋಡ್ರೆ ನಮಗೆ ಸಂತೋಷ ಆಗುತ್ತೆ ಸೊ ಈ ಥರ ನಮಗೆ ಇದರ ಬೆನಿಫಿಟ್ ಗೊತ್ತಾಗಿರೋ ಪ್ರತಿಯೊಬ್ಬರು ದೇಶದ ನಾನಾ ಭಾಗಗಳಿಂದ ಕಾಲ್ ಮಾಡಿ ಇದರ ಬೆನಿಫಿಟ್ಸ್ ಪಡ್ಕೊಡ್ತಿದ್ದಾರೆ ಮೇಡಮ್ ಇದು ಯಾಕೆ ಪ್ರಥಮ ಪ್ರಯೋಗ ಅಂದರೆ ಇಡೀ ಭಾರತದಲ್ಲಿ ಮೂಲೆ ಮೂಲೆಯಲ್ಲಿ ಹೋಗಿ ಯಾವುದೇ ಸೂಪರ್ ಮಾರ್ಕೆಟಲ್ಲಿ ಹುಡುಕರು ಗೋಧಿ ಮತ್ತು ಬಾರ್ಲಿ ಹಾಕಿ ಮಾಡದೇ ಇರೋವಂಥ ಒಂದೇ ಒಂದು ನ್ಯೂಟ್ರಿಷನ್ ಡ್ರಿಂಕ್ ಆಗಲಿ ಹೆಲ್ತ್ ಮಿಕ್ಸ್ ಆಗಲಿ ಎಂಟೈರ್ ಭಾರತದಲ್ಲಿ ಇಲ್ಲ ಇದನ್ನು ತಿನ್ನಬಾರ್ದು ಅಂತ ಹೆಗಡೆಯವರು ಹೇಳಿದ್ದಾರೆ ನಮ್ಮ ದೇಶದ ಪ್ರಖ್ಯಾತ ಡಾಕ್ಟ್ರು ಸೊ ಆದರೂ ಮಾರ್ಕೆಟಲ್ಲಿ ಅವೈಲೇಬಲ್ ಇಲ್ಲ ಸೊ ಇದು ಭಾರತದ ಪ್ರಥಮ ಪ್ರಯೋಗ ಮೇಡಮ್ ಸೊ ಆರೋಗ್ಯ ಪ್ರತಿಯೊಬ್ಬರಿಗೂ ಆರೋಗ್ಯ ಕೊಡಬೇಕು ಅನ್ನೋದೇ ನಮ್ದು ಏಕಮಾತ್ರ ಧ್ಯೇಯ ಸರಿಗ ನಿಮ್ಮ ಮಿಲೆಟ್ ಹೌಸ್ ನಲ್ಲಿ ಸಿರಿಧಾನ್ಯವನ್ನು ಬಳಸಿ ಯಾವೆಲ್ಲ ರೀತಿಯ ಪ್ರಾಡಕ್ಟ್ಗಳನ್ನು ತಯಾರು ಮಾಡಿದಿರಾ ಅದ್ರ ರೇಟ್ ಆಗಿರ್ಬೋದು ಜನಗಳು ಅದನ್ನು ಕೊಂಡ್ಕೊಳ್ಳೋದಕ್ಕೆ ಬರ್ತಾರೆ ಕೆಲವು ಈಗಿರುವಂತಹ ಅಂದ್ರೆ ಈಗಿರುವಂತಹ ಬೇರೆ ಅಂತಾರಾಷ್ಟ್ರೀಯ ಮಟ್ಟದ ಪ್ರಾಡಕ್ಟ್ಗಳು ಆಲ್ಮೋಸ್ಟ್ ನಾವು ನೋಡಿದ ಮಟ್ಟಿಗೆ ರೇಟ್ಗಳು ತುಂಬಾ ಜಾಸ್ತಿ ಇರುತ್ತೆ ಸಿರಿಧಾನ್ಯದ ರೇಟು ಹಾಗೆ ಇರುತ್ತಾ ನಿಮ್ಮ ಮಿಲೆಟ್ ಹೌಸ್ ರಿ ಯಾವೆಲ್ಲ ರೀತಿಯ ಸಿರಿಧಾನ್ಯವನ್ನ ಬಳಸಿ ಪ್ರಾಡಕ್ಟ್ ಗಳನ್ನ ತಯಾರು ಮಾಡಿದಿರಾ ಇದ್ರ ಬಗ್ಗೆ ಹೇಳೋದ ನೋಡಿ ಮ್ಯಾಮ್ ಇದು ಒಂದು ಪ್ರಮುಖ ಪ್ರಾಡಕ್ಟ್ ಈಗ ಮಿಲ್ಲೆಟ್ ಹೌಸಲ್ಲಿ ಮಿಲ್ಲೆಟ್ಸ್ ಮಾಲ್ಟ್ ಅಂತ ಮಾಡಿದ್ದೀರಿ ನಾವು ಇದಕ್ಕೆ ಮೇಯ್ನು ಸಿರಿಧಾನ್ಯಗಳ ಬಳಸಿದ್ದೀವಿ ಮತ್ತು ಏಕದಳ ದ್ವಿದಳ ಧಾನ್ಯಗಳು ಮತ್ತು ಡ್ರೈ ಫ್ರೂಟ್ಸ್ ಇರ್ಬೋದು ನಟ್ಸ್ ಇರ್ಬೋದು ಸೀಡ್ಸ್ ಹಾಕಿ ಒಂದು ಮೂವತ್ತು ಥರದ ಇಂಗ್ರೀಡಿಯಂಟ್ಸ್ ಇದ್ದಾವೆ ಎಲ್ಲ ಥರದ ಕಾಳುಗಳನ್ನು ಮೊಳಕೆ ಕಟ್ಟಿ ಮಾಡ್ತೀವಿ ಮಾರ್ಕೆಟಲ್ಲಿ ಯಾರೂ ಮೊಳಕೆ ಕಟ್ಟಿ ಮಾಡಲ್ಲ ಮತ್ತು ಇದರಲ್ಲಿ ಅಕ್ಕಿ ಗೋಧಿ ಸೋಯಾ ಬಾರ್ಲಿ ಯಾವುದೇ ಥರದ ಕೆಮಿಕಲ್ಸ್ ಹಾಕ್ತೆ ಮಾಡಿರುವಂಥ ಮಾಲ್ಟ್ ಇದು ಸೊ ಇದರಿಂದನೇ ನಾನು ಹೇಳಿದ್ದು ಎಲ್ಲ ಥರದ ಬೆನಿಫಿಟ್ಸು ಅಂದರೆ ಒಂದೇ ಒಂದು ವಾರದಲ್ಲಿ ಗ್ಯಾಸ್ಟ್ರಿಕ್ಕು ಮೈ ಕಾಯಿ ನೋವು ಯಾವುದೇ ಥರದ ಡೈಜೆಷನ್ ಪ್ರಾಬ್ಲಮ್ ಇರ್ಬೋದು ಮತ್ತು ಮೋಷನ್ಸ್ ಪ್ರಾಬ್ಲಮ್ ಎಲ್ಲ ನಿವಾರಣೆ ಆಗುತ್ತಿದೆ ಒಂದೇ ಒಂದು ತಿಂಗಳಲ್ಲಿ ನಿಮಗೆ ಏನು ಯಾವುದೇ ಬಿ ಪಿ ಇರ್ಬೋದು ಮತ್ತು ಶುಗರ್ ಇರ್ಬೋದು ನಾರ್ಮಲ್ ಬರ್ತಿದೆ ಇದು ಫಸ್ಟ್ ನಮ್ಮ ಮನೆಯಲ್ಲಿ ಸ್ಟಾರ್ಟ್ ಆಗಿದ್ದಿದ್ದು ನಮ್ಮ ಮನೆಯಲ್ಲಿ ನಾವೆಲ್ಲರೂ ಆರೋಗ್ಯವನ್ನು ಪಡ್ಕೊಂಡು ಪ್ರತಿಯೊಬ್ಬರಿಗೂ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಈಗ ಇದನ್ನು ಮಾಡಿದಿರಿ ಇದರಿಂದ ಎಲ್ಲ ಥರದ ಬೆನಿಫಿಟ್ಸ್ ಕಾಣಿಸ್ತಿದೆ ಮ್ಯಾಮ್ ಇಷ್ಟೇ ಅಲ್ಲದೆ ನಾವು ಆರೋಗ್ಯಕ್ಕೆ ಸಂಬಂಧಪಟ್ಟ ಪ್ರತಿಯೊಂದು ಪದಾರ್ಥನೂ ಜನರಿಗೆ ಮುಟ್ಸೋಕೆ ಕಾರ್ಯ ಮಾಡ್ತಿದ್ದೀವಿ ಈಗ ಅಂದರೆ ಮರ್ದಗಾನದಲ್ಲಿ ಮಾಡಿರೋ ಎಣ್ಣೆ ಇರ್ಬೋದು ಮತ್ತು ಆರೋಗ್ಯಕ್ಕೆ ಅಗಸೆ ಬೀಜ ಮತ್ತು ಸಿರಿಧಾನ್ಯದಲ್ಲಿ ರೊಟ್ಟಿ ದೋಸೆ ಇಟ್ಟು ಹೀಗೆ ಪ್ರತಿಯೊಬ್ಬರ ಆರೋಗ್ಯಕ್ಕೂ ಏನೇನು ಬೇಕೋ ಅದನ್ನು ಗೋಧಿ ಸಕ್ಕರೆ ಹಾಕದೆ ಮಾಡಿ ಮಾಡೋ ಒಂದು ಪ್ರಯೋಗನ ಮೇಡಮ್ ಸರ್ ಈಗ ಕೆಲವೊಂದು ಆಹಾರ ಪ್ರಾಡಕ್ಟ್ಗಳಲ್ಲಿ ಕಲಬೆರಿಕೆ ಕಂಡು ಬರ್ತಾ ಇದೆ ಅನ್ನುವಂಥ ಮಾತುಗಳು ಕೂಡ ನಾವು ಕೇಳಿದ್ವಿ ಆಲ್ರೆಡಿ ಕಲಬೆರಿಕೆ ಬಗ್ಗೆ ಬಗ್ಗೆ ಕೂಡ ನಾವು ನೋಡಿದೀವಿ ಸೊ ಎಷ್ಟೋ ವಸ್ತುಗಳಲ್ಲೂ ಕಲಬೆರಿಕೆ ಆಗಿರುವಂಥದ್ದು ಈಗ ಕೆಲವೊಬ್ರಿಗೆ ಅನುಮಾನ ಇರುತ್ತೆ ಈಗ ಈ ಪ್ರಾಡಕ್ಟ್ಗಳನ್ನ ಶುರು ಮಾಡ್ತಾರೆ ಅಂದ್ರೆ ಅದ್ರದ್ದು ಸ್ವಚ್ಛತಾ ಕಾರ್ಯ ಯಾವ ರೀತಿ ಇರುತ್ತಪ್ಪ ಜನಗಳು ಯಾವ ರೀತಿ ಇರುತ್ತಪ್ಪ ಈಗಾಗಲೇ ನಾವು ಕೋವಿಡ್ ಅನ್ನೋ ಸಿಚುವೇಶನ್ ಎದುರಿಸಿರೋದ್ರಿಂದ ಸೊ ಕೆಲವೊಬ್ರಿಗೆ ಇನ್ನೂ ಕೂಡ ಭಯ ಇರುತ್ತೆ ಅದ್ರ ಬಗ್ಗೆ ಹೇಳೋದಾದ್ರೆ ಯಾವ ರೀತಿ ಪ್ರಾಡಕ್ಟ್ಗಳನ್ನ ಪ್ಯಾಕ್ ಮಾಡ್ತೀರಾ ಎಷ್ಟು ಜನ ಕೆಲಸಗಾರ ನಿಮ್ಮೊಂದಿಗೆ ಇದ್ದಾರೆ ಇದ್ರ ಬಗ್ಗೆ ಹೇಳೋದಾದ್ರೆ ನಾವು ರೈತರಿಂದ ಧಾನ್ಯ ತಗೋತೀವಿ ನಾವು ಸಾವಯವವಾಗಿ ಆರ್ಗ್ಯಾನಿಕ್ ಆಗಿ ಬೆಳೆಯೋ ಮಾಹಿತಿ ಕೊಟ್ಟು ಆರ್ಗ್ಯಾನಿಕ್ ಗ್ರೈನ್ಸ್ನ ಅವರಿಂದ ತಗೋತೀವಿ ಅದನ್ನು ತೊಳೆದು ಮೊಳಕೆ ಕಟ್ತೀವಿ ಫಸ್ಟು ಮೊಳಕೆ ಕೊಟ್ಟಿರೋದನ್ನ ಮತ್ತೆ ಒಣಗಿಸ್ತೀವಿ ಬಿಸಿಲಲ್ಲಿ ಬಿಸ್ಲಲ್ಲಿ ಒಣಗಿಸಿರೋದನ್ನ ಮತ್ತೆ ಉರಿತೀವಿ ಅದು ಜಾಸ್ತಿ ದಿನ ಬರಲಿ ಅಂತ ಯಾವುದೇ ಕೆಮಿಕಲ್ ಆ್ಯಡ್ ಮಾಡಲ್ಲ ಜಸ್ಟ್ ಉರಿತೀವಿ ಅದಾದ ಮೇಲೆ ಅದನ್ನು ತೊಗೊಂಡೋಗಿ ಮಿಲ್ ಮಾಡಿ ಪೌಡ್ರ್ ಮಾಡ್ತೀವಿ ಮತ್ತೆ ಅದನ್ನು ಜರಡಿ ಹಿಡಿತೀವಿ ಮತ್ತು ಅದನ್ನು ನಾವು ಪ್ಯಾಕಿಂಗ್ ಮಾಡೋದು ಈ ಪ್ರತಿಯೊಂದು ಪ್ರೊಸೆಸ್ಸು ನಾವು ನಿಮ್ಗೆ ತೋರಿಸ್ತೀವಿ ನಾವು ಪ್ರತಿಯೊಂದು ಎಫ್ ಎಸ್ ಎಸ್ ಐ ಮಾರ್ಕ್ ಇರ್ಬೋದು ಮತ್ತು ಬೆಂಗಳೂರು ಇಂಡಸ್ಟ್ರಿಯಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಲ್ಲಿ ಲ್ಯಾಬಲ್ಲಿ ನಾವು ಈ ಮಾಲ್ಟನ್ನು ಕೊಟ್ಬಿಟ್ಟು ಪ್ರಯೋಗ ಮಾಡಿ ಇಷ್ಟಿಷ್ಟೇ ಪ್ರಮಾಣದಲ್ಲಿ ಹಾಕಿದ್ರೆ ನಿಮಗೆ ಆರೋಗ್ಯಕ್ಕೆ ಒಳ್ಳೆಯದು ಅದೆಲ್ಲ ಥರದ ಸರ್ಟಿಫಿಕೇಟ್ಸ್ ತೊಗೊಂಡಿದ್ದೀರಿ ಎಫ್ ಎಸ್ ಎಸ್ ಐ ಲೇಬಲ್ ಇದೆ ನ್ಯೂಟ್ರಿಷನ್ ಫ್ಯಾಕ್ಸು ಶುಗರ್ ಜೀರೋ ಗ್ರಾಮ್ ಇದೆ ಅದರಲ್ಲಿ ಶುಗರ್ ಅನ್ನೋದೇ ಇಲ್ಲ ಸೊ ಎಲ್ಲ ಥರದ ಲೈಸೆನ್ಸಸ್ಸು ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ನ ಫಾಲೋ ಮಾಡಿ ನಾವು ಮಾಡ್ತಿದ್ದೀವಿ ಮ್ಯಾಮ್ ಸೊ ಇದು ಕಂಪ್ಲೀಟ್ ಆರ್ಗ್ಯಾನಿಕ್ ಇದೆ ನಿಮಗೆ ಎಲ್ಲ ತರದ ತೋರಿಸ್ತೀವಿ ಓಕೆ ಈಗ ಈಗ ನನಗೆ ತೋರಿಸಿದಂತಹ ಮಿಲೆಟ್ ಹೌಸ್ ಮಾಲ್ಟ್ ತೋರಿಸಲ್ಲ ಸೊ ಅನ್ಸಿದ್ ಏನಪ್ಪಾ ಅಂದ್ರೆ ಮಕ್ಕಳಿಗೆ ವಿಟಮಿನ್ ಇರಲಿ ಅಂತ ಕೆಲವೊಂದು ಆಹಾರವನ್ನ ಹಾಲಾಗಿರ್ಬೋದು ಮೊಟ್ಟೆ ಆಗಿರ್ಬೋದು ಈ ತರದ್ದು ಡಿಫ್ ಡಿಫ್ರೆಂಟ್ ಆಗಿ ಏನಾದರೂ ಒಂದು ತಯಾರು ಮಾಡಿಬಿಟ್ಟು ಮನೇಲಿ ಕೊಡ್ತೀವಿ ಮಕ್ಕಳಿಗೆ ಆದರೆ ಮಕ್ಕಳು ಹೆಚ್ಚಾಗಿ ಖಾರ ತಿನ್ನೋದಿಲ್ಲ ಸಪ್ಪೆ ತಿನ್ನೋದಿಲ್ಲ ಸ್ವೀಟ್ ಅನ್ನ ಜಾಸ್ತಿ ಅಂದ್ರೆ ಸಿಹಿಯನ್ನ ಜಾಸ್ತಿ ಹೆಚ್ಚಾಗಿ ಇಷ್ಟಪಡುವಂಥದ್ದು ಸೊ ಇದನ್ನ ನಾನು ಕೂಡ ಟೇಸ್ಟ್ ಅನ್ನ ಮಾಡಿದೆ ತುಂಬಾ ಸ್ವೀಟ್ ಆಗಿರುವಂತಹದ ಶುಗರ್ ಏನು ಕಂಟೆಂಟ್ ಇಲ್ಲ ಹಾಕಿಲ್ಲ ಅಂತ ಕೂಡ ಕೂಡ ಯೂಸ್ ಇದು ನಮ್ಮ ಹತ್ರ ಯಾರೇ ಬಂದ್ರು ಯಾಕೆ ತಿನ್ನಬೇಕು ಅಂತ ಫಸ್ಟ್ ಹೇಳ್ತೀವಿ ನೋಡಿ ಈಗ ಸಿರಿಧಾನ್ಯಗಳು ನಮ್ಮ ದೇಹದ ಪ್ರತಿಯೊಂದು ಭಾಗನ ಕ್ಲೀನ್ ಮಾಡಿ ರಿಪೇರ್ ಮಾಡಿ ಮತ್ತೆ ರಿಜುವಿನೇಟ್ ಮಾಡುತ್ತೆ ಅಂದ್ರೆ ಅದನ್ನ ಪುನರ್ ರವನಗೊಳಿಸುತ್ತೆ ಬೆಳೆಯೋ ಮಕ್ಕಳಿಗಂತೂ ಇದು ತುಂಬಾ ಉಪಯೋಗ ಅವರ ಎಲ್ಲಾ ಅಂಗಗಳನ್ನು ಕ್ಲೀನ್ ಮಾಡಿ ಅವರು ದಷ್ಟಪುಷ್ಟವಾಗಿ ಚೆನ್ನಾಗಿ ಬೆಳೆಯೋಂಗೆ ಮಾಡಬೇಕು ಸೊ ಆ ಮಾಡೋವಂತ ಕಾರ್ಯ ಇಡೀ ಪ್ರಪಂಚದಲ್ಲಿ ಯಾವ್ದಾದ್ರು ಒಂದು ಕಾಳಗಳಿಗೆ ಇದೆ ಅಂದ್ರೆ ಆ ಪುರಾತನ ಸಿರಿಧಾನ್ಯಗಳಿಗೆ ಮಾತ್ರ ಈ ಸಿರಿಧಾನ್ಯಗಳನ್ನ ಮೊಳಕೆ ಕಟ್ಟಿ ಮಾಡಿರೋದ್ರಿಂದ ಬೆಳೆಯುವ ಮಕ್ಕಳಿಗಂತೂ ತುಂಬಾ ಉಪಯೋಗ ಇದೆ ಮೇಡಮ್ ಇದರಿಂದ ಸರ್ ಈಗ ಸಿರಿಧಾನ್ಯದ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತಿಳಿಸ್ಕೊಡ್ರಿ ಸಿರಿಧಾನ್ಯಗಳನ್ನು ಹೇಗೆ ಬಳಸೋದು ಸಿರಿಧಾನ್ಯ ಯಾವುವು ಅದರಿಂದ ಆಗುವಂಥ ಉಪಯೋಗ ಏನು ಪ್ರತಿಯೊಂದ್ರ ಬಗ್ಗೆ ಕೂಡ ಮಾಹಿತಿಯನ್ನು ತಿಳಿಸ್ಕೊಡ್ರಿ ಈಗಿನ ಯೂತ್ಸ್ಗೆ ಅಂದರೆ ಯುವಕರು ಚಿಂತೆ ಮಾಡ್ತಿರ್ತಾರೆ ಏನಪ್ಪ ನನಗೆ ಕೆಲಸ ಸಿಗಲಿಲ್ಲ ಸೊ ನಾ ಏನು ಮಾಡೋದಪ್ಪ ಏನೂ ಮಾಡೋದಕ್ಕಾಗಲ್ಲ ಅಂತ ಕೂತಿದವರಿಗೆ ನೀವು ಒಂದು ರೀತಿ ಸ್ಫೂರ್ತಿದಾಯಕ ಅಂತಲೇ ಹೇಳ್ಬೋದು ಯಾಕಂದರೆ ರೈತಾಪಿ ಕುಟುಂಬದಿಂದ ಬಂದಿರುವಂಥ ಹಿನ್ನೆಲೆಯಲ್ಲಿ ನೀವು ಸಿರಿಧಾನ್ಯವನ್ನು ಈಗ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿದ್ದಾರೆ ಅದೇ ರೀತಿ ಈಗಿನ ಯುವಕರಿಗೆ ಇಂದಿನ ಪೀಳಿಗೆ ಯುವಕರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರ ಕೊನೆಯದಾಗಿ ಮೇಡಮ್ ಈಗ ಎಷ್ಟೋ ಜನ ಇಂದ ಕೆಲಸ ಕಳ್ಕೊಂಡಿರ್ಬೋದು ಇಲ್ಲ ಆರೋಗ್ಯದ ಬಗ್ಗೆ ಜನರಿಗೆ ಜಾಗೃತಿ ಮೂಡಿಸ್ಬೇಕು ಅನ್ನೋ ಒಂದು ಸ್ವಲ್ಪ ಇಚ್ಛೆ ಇರೋರಾಗಿರ್ಬೋದು ಮತ್ತು ಆರೋಗ್ಯದ ಬಗ್ಗೆ ಕಾಳಜಿ ಇರೋರು ಬೇರೆಯವ್ರಿಗೆ ಏನಾದರೂ ಸಹಾಯ ಮಾಡಬೇಕು ಅನ್ನೋ ಇಚ್ಛೆ ಇರೋ ಪ್ರತಿಯೊಬ್ಬರೂ ಬಂದು ಬೇಕಾದ್ರೆ ನಮ್ಮ ಪ್ರಾಡಕ್ಟನ್ನು ನೀವು ಡಿಸ್ಟ್ರಿಬ್ಯೂಷನ್ ಥರ ತೊಗೋಬೋದು ನಿಮಗೆ ಯಾವ ಥರ ಸಹಾಯ ಬೇಕು ಎಲ್ಲ ಥರದ ಸಹಾಯ ನಾವು ಮಾಡ್ತೀವಿ ನೀವು ಸಮಾಜಕ್ಕೆ ಒಂಥರ ಸೇವೆ ಮಾಡ್ದಂಗೆ ಇರುತ್ತೆ ನಮ್ಮ ಘೋಷವಾಕ್ಯನೇ ಇದೆ ನೋಡಿ ನಮ್ಮ ಪ್ರಾಡಕ್ಟಲ್ಲಿ ಆರೋಗ್ಯವೇ ಭಾಗ್ಯ ನಮ್ಮ ಏಕಮಾತ್ರ ಉದ್ದೇಶ ಎಲ್ಲರಿಗೂ ಆರೋಗ್ಯ ಕೊಡಬೇಕು ಅನ್ನೋ ಒಂದೇ ಉದ್ದೇಶ ಸೊ ಇದರಿಂದ ಎಲ್ಲ ಥರದ ಜನ ಈಗ ಇನ್ನೂರು ಮುನ್ನೂರು ರೈತ ಕುಟುಂಬಗಳಿಗೆ ಕೆಲಸ ಸಿಕ್ಕಿದೆ ಅದೇ ಥರ ಪ್ರತಿಯೊಬ್ಬ ಜಿಲ್ಲೆಯಲ್ಲೂ ಒಬ್ಬೊಬ್ಬರು ಒಂದು ಡಿಸ್ಟ್ರಿಬ್ಯೂಷನ್ ನಾವು ಆಲ್ರೆಡಿ ಕೊಡ್ತಿದ್ದೀರಿ ಫ್ರಾಂಚೈಸೀಸು ಪ್ರತಿಯೊಬ್ಬರು ಬಂದು ಡಿಸ್ಟ್ರಿಬ್ಯೂಷನ್ ತೊಗೋಬೋದು ಅದರಿಂದ ಅವರು ಒಂದು ಸ್ವಾವಲಂಬ ಬದುಕನ್ನು ಕಟ್ಕೊಳ್ಳೋಂಗಾಗುತ್ತೆ ಸಮಾಜಕ್ಕೊಂಥರ ಸೇವೆ ಮಾಡ್ದಂಗೆ ಆಗುತ್ತೆ ನಮ್ಮ ಮುಂದಿನ ಪೀಳಿಗೆ ಆರೋಗ್ಯಯುತವಾಗಿ ಬೆಳೆಯೋಕ್ಕೆ ಅವರು ಒಂದು ಕಾಂಟ್ರಿಬ್ಯೂಷನ್ ಮಾಡಿದಂಗೆ ಆಗುತ್ತೆ ಮೇಡಮ್ ಸರ್ ಸಾಕಷ್ಟು ಮಾಹಿತಿನ ತಿಳಿಸ್ಕೊಟ್ರಿ ಧನ್ಯವಾದಗಳು ಸರ್ ನಮಗೆ ವೇಕ್ಷಕರೇ ನೋಡಿದ್ರಲ್ಲ ಇದಿಷ್ಟು ಮಿಲೆಟ್ ಹೌಸ್ನ ಮಾಲೀಕರಾದಂಥ ಕಾರ್ತಿಕ್ ಅವರು ಸಿರಿಧಾನ್ಯವನ್ನು ಯಾವ ರೀತಿ ಬಳಸಬೇಕು ಅದರಿಂದ ಆಗುವಂಥ ಉಪಯೋಗಗಳೇನು ಎಂಬುದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರು ಅಲ್ಲದೆ ಈಗಿನ ಯುವಕರು ಕೂಡ ಯಾವುದೇ ರೀತಿ ಚಿಂತಿಸದೆ ಈ ರೀತಿ ಹೊಸ ಹೊಸ ವಿಭಿನ್ನ ಪ್ರಯೋಗಗಳನ್ನು ಮಾಡುವ ಮುಖೇನ ತಮ್ಮ ಜೀವನವನ್ನು ತಾವು ಕೂಡ ಉತ್ತಮ ಪಡಿಸ್ಕೊಳ್ಬೋದು ಅಲ್ಲದೆ ಇಡೀ ಭಾರತದಾದ್ಯಂತ ಆಹಾರದ ಕ್ರಾಂತಿಯನ್ನು ಮಾಡೋದಕ್ಕೆ ಮುಂದಾಗಿರುವಂಥದ್ದು ಮಿಲೆಟ್ ಹೌಸ್ನವರು ಇನ್ನು ಈಗಾಗಲೇ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಹರಿಸ್ತಾ ಇರುವಂಥವರು ಆರೋಗ್ಯದ ತಮ್ಮ ಆರೋಗ್ಯವನ್ನು ಉತ್ ಉತ್ತಮಪಪಡಿಸಿಕೊವ ನಿಟ್ಟಿನಲ್ಲಿ ಸಾಕಷ್ಟು ಅಂದರೆ ಆಸ್ಪತ್ರೆಗಳಿಗಾಗಿರ್ಬೋದು ಬೇರೆ ಕಡೆ ವೆಚ್ಚವನ್ನು ವ್ಯಯ ಮಾಡೋರು ಈ ಕೂಡಲೇ ಮಿಲೆಟ್ ಹೌಸ್ನ ಪ್ರಾಡಕ್ಟ್ಗಳನ್ನು ಕೊಂಡ್ಕೊಳ್ಳಿ ಹಾಗೆ ನಿಮ್ಮ ಆರೋಗ್ಯವನ್ನು ನೀವು ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ